ಅವಳು ಅನ್ನೋ ಒಂದು ಸಿನಿಮಾ ಮತ್ತು ಸಂಚಾರಿ ಸರ್ ವಿಜಯ್ ಸರ್ ಅವರ ಒಂದು ನಟನೆ ನಿಮ್ಮ ಬದುಕಿಗೂ ತುಂಬ ಒಂದು ಪೂರಕವಾಗಿ ಇರುವಂತ ಒಂದು ವಿಚಾರ ಅಂತ ಹೇಳ್ಬೋದು. ಜೊತೆಗೆ ಅವ್ರನ್ನ ಮೀಟ್ ಕೂಡ ಆಗಿದ್ರ. ಸೊ ಆ ಸಂದರ್ಭ ಹೇಗಿತ್ತು, ಯಾ ಹೇಗೆ ನಿಮ್ಗೆ ಈ ಸಿನಿಮಾ ಅಷ್ಟೊಂದು ಲಿಂಕ್ ಆಗುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಸಂಚಾರಿ ವಿಜಯ್ ಸರ್ ಒಂದು ವೆರಿ ಗುಡ್ ಸೋಲ್ ಅಂತಲೇ ಹೇಳ್ಬೋದು. ನಮ್ಮ ಹೋಟ್ಲಿಗೆಲ್ಲ ಬರ್ತಿದ್ರು ಅವರು. ಬಂದು ನಾವೆಲ್ಲ ಅವರು ಟೀಮೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರು. ಯಾವುದೇ ಒಂದು ಮೂವಿ ಡಿಸ್ಕಷನ್ ಆಯಿತು ಏನೇ ಇದ್ರೂ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಯಿತು ನಂದೇ ಹೋಟ್ಲ್ ಅಂತ. ನಮ್ಮ ತಾಯಿಯವ್ರಿಗೆ ಕೇಳಿದ್ರು ಅವರು ಈ ಥರ ಕರೆಸಿ ಮಾತಾಡಬೇಕು ಅಂತ. ಸೊ ಅವ್ರು ಬಂದಿದ್ದಾರೆ ಅಂದ ತಕ್ಷಣ ಫುಲ್ಲು ಓಡೋಗಿ ಅವ್ರ ಹತ್ರ, ಸರ್ ನಿಮ್ಮ ಮಾತಾಡಿಸ್ಬೇಕಾಗಿತ್ತು, ಇವತ್ತು ಬಂದಿದ್ದೀರಾ ನಮ್ಮ ಹೋಟ್ಲಿಗೆ, ತುಂಬ ಖುಷಿ ಆಗ್ತದೆ, ಇನ್ಮೇಲೆ ಬರ್ತಾ ಇರ್ರಿ ಅಂತ ಹೇಳಿದ್ವಿ. ಆವಾಗ ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದು, ಈ ಥರ ನಿಮ್ಮ ಒಂದು ನಾನು ಅನ್ನಲ್ಲ ಅವಳು ಮೂವಿಯಿಂದ ನನ್ನ ಒಂದು ಲೈಫು ಚೇಂಜ್ ಆಯಿತು, ನನ್ನ ಫ್ಯಾಮಿಲಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಈಸಿ ಆಯಿತು ಅಂತ ಹೇಳಿದೆ. ಅವ್ರು ಆ ಟೈಮಲ್ಲಿ ಎಷ್ಟು ಖುಷಿಯಾದ್ರೆ ಅಂದರೆ ಲೈಕ್ ಜೀವನ ಸಾರ್ಥಕ ಆಯಿತು, ಅಟ್ಲೀಸ್ಟು ಒಂದು ಟ್ರಾನ್ಸ್ಜೆಂಡರ್ ಲೈಫು ಈ ಥರ ಬದಲಾವಣೆ ಆಗ್ತಿದೆ, ಈ ಥರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿಗೆ ಅಂತಂದರೆ ತುಂಬ ಖುಷಿಯಾಯಿತು ಅಂತ ಹೇಳಿದರು. ಸೊ ಅದೇ ಇದೆಲ್ಲ ಆಯಿತು, ಒಂದೇ ಸತಿ ಆ ಸುದ್ದಿ ಬಂತು ಈ ಥರ ಎಕ್ಸ್ಪೈರ್ ಆಗಿದ್ದಾರೆ ಅಂತ. ಆ ಟೈಮ್ನ ಹೆಂಗಂದರೆ ಲೈಕ್ ಅದು ನಂಬೋಕ್ಕೂ ಆಗಲಿಲ್ಲ ನನಗೆ, ಇದು ಸತ್ಯನಾ ಸುಳ್ಳ, ಯಾಕಂದರೆ ಅದು ಒಂದು ವಾರದಿಂದ ನಮ್ಮ ಹೋಟ್ಲಿಗೆ ಬಂದಿದ್ದರು, ಎಷ್ಟು ಚೆನ್ನಾಗಿ ಮಾತಾಡಿದ್ವಿ, ಒಂದೇ ಸತಿ ಆ ಒಂದು ಕೆಟ್ಟ ನ್ಯೂಸ್ ಕೇಳೋದಿದೆಯಲ್ಲ, ಅದು ಆ ಶತ್ರುಗಳಿಗೂ ಬೇಡ ಅಂತ ಅನಿಸುತ್ತೆ. ತುಂಬ ಬೇಜಾರಾಯಿತು, ಅನ್ಎಕ್ಸ್ಪೆಕ್ಟೆಡ್. ಏನು ತಪ್ಪು ಮಾಡಿದ್ರು ಹೇಳಿ ಅವರು? ನಾನು ನೋಡೋ ಪ್ರಕಾರ ಅವ್ರದ್ದು ಚಿಕ್ಕ ವಯಸ್ಸಿಂದನೂ ಎಷ್ಟು ಕಷ್ಟ ಅನುಭವಿಸ್ಕೊಂಡು ಬಂದಿದ್ದರು. ಅವರು ಒಂದು ಸತಿ ಹೇಳ್ತಿದ್ರು ಒಂದು ಹಾಸ್ಪಿಟ್ಲಲ್ಲಿ ಅವರು ತಾಯಿನ ಒಂದು ಅಂದರೆ ಸ್ಕೆಲಿಟನ್ ಥರ ನೋಡಿದ್ರಂತವ್ರು, ಅಷ್ಟು ಆ ಥರ ಸಿಚುವೇಷನ್ಸ್ ಎಲ್ಲ ಅವರು ಅನುಭವಿಸ್ ಬಂದಿದ್ದಾರೆ. ಸೊ ಆ ಥರ ವ್ಯಕ್ತಿಗೆ ಒಂದೇ ಸತಿ ಸಕ್ಸಸ್ ಆಗೋ ಟೈಮಲ್ಲಿ ಈ ಥರ ಆಯಿತು ಅಂದಾಗ ತುಂಬ ಅಂದರೆ ತುಂಬ, ಯಾಕಂದರೆ ಒಳ್ಳೆ ಸೋಲದು, ಒಳ್ಳೆ ಒಂದು ವ್ಯಕ್ತಿತ್ವ ಇರೋಂಥ ಒಂದು ಮನುಷ್ಯ ಅವರು. ದೇವರು ಮೇ ಬಿ ಅನಿಸುತ್ತೆ ಒಳ್ಳೆಯವ್ರನ್ನ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅಂತ. ಇವನ್ ಪುನೀತ್ ರಾಜ್ಕುಮಾರ್ ಸರ್ ಅಷ್ಟೇ, ಎಂಥ ಒಳ್ಳೆ ವ್ಯಕ್ತಿ, ನಮ್ಮ ಸಮಾಜಕ್ಕೆ ಎಷ್ಟು ಒಳ್ಳೊಳ್ಳೆ ಕೊಡುಗೆಗಳು, ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವರು. ಅವ್ರು ಹೋದ್ಮೇಲೆ ಗೊತ್ತಾಯ್ತು ನಮಗೆ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಒಳ್ಳೆ ವ್ಯಕ್ತಿಗಳು ಮೇ ಬಿ ದೇವರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ ಜಾಸ್ತಿ ಇವತ್ತು ಭೂಮಿ ಮೇಲಿರೋದು. ತುಂಬ ಬೇಜಾರಾಗುತ್ತೆ ಇದೆಲ್ಲ ನೋಡಿದಾಗ, ಯಾಕಂದರೆ ಆ ವ್ಯಕ್ತಿಯಿಂದನೇ ನನ್ನ ಒಂದು ಲೈಫು ಕ್ರಿಯೇಟ್ ಆಗಿದ್ದು, ರೂಪಿಸ್ಕೊಂಡಿದ್ದು ಅಂತ ಹೇಳ್ಬೋದು. ಅದೇ ಅಷ್ಟೇ ಹೇಳ್ಬೋದು, ಮಾತೇ ಬರಲ್ಲ ಅವ್ರ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಹೆಣ್ಣಾಗಿ ಚೇಂಜ್ ಆದ್ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಸುಮಾರು ತೊಂದರೆಗಳನ್ನ ನೀವು ಎದುರಿಸಿರ್ತೀರ, ಸೊ ಸುಮಾರು ಮಾತುಗಳನ್ನ ಕೇಳಿಸ್ಕೊಂಡಿರ್ತೀರ, ಆ ಟೈಮಲ್ಲಿ ಹೇಗಿತ್ತು? ನಮ್ಮದು ಹಾರ್ಮೋನಲ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ನಾವು. ಸೊ ನಾವು ಫಸ್ಟು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಹೇಳಬೇಕು ನಮ್ಮ ಸ್ಟೋರಿನ, ಈ ಥರ ಎಲ್ಲ ಇರುತ್ತೆ ಅಂತ. ಸೊ ಅವಾಗ ಅವ್ರು ನಮ್ಮ ಅದ್ರ ಪ್ರಕಾರ ಅವ್ರಿಗೆ ಗೊತ್ತಾಗುತ್ತೆ ನಾವು ಕರೆಕ್ಟಾಗಿ ರೂಟ್ ಹೋಗ್ತಿದ್ದೀವಿ ಇಲ್ವೋ. ಸೊ ನಮಗೆ ಅವ್ರು ಟ್ರೀಟ್ಮೆಂಟ್ ಕೊಡಬೇಕೋ ಬೇಡವೋ, ಸೊ ಆ ಥರ ಅವ್ರು ಡಿಸಿಷನ್ ತೊಗೋತಾರೆ. ಆವಾಗ ನಾವು ಹಾರ್ಮೋನಲ್ ಟ್ರೀಟ್ಮೆಂಟು ಹೋಗಬೇಕಾಗುತ್ತೆ. ಸೊ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಸೊ ಇವಾಗ ಪೀರಿಯಡ್ಸ್ ಅಂತ ಆಗುತ್ತಲ್ಲ ಹೆಣ್ಮಕ್ಕಳಿಗೆ, ಆ ರೀತಿ ಒಂಥರ ಜಿಗುಪ್ಸೆ ಥರ, ಈಗ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಮನೆಯಲ್ಲೇ ಕೂತ್ಕೊಳ್ಳೋದು. ಸೊ ಅದು ಈಚ್ ಆ್ಯಂಡ್ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಮಗೆ ಆ ಫೇಸ್ ಮಾಡ್ತಿರ್ತೀವಿ ನಾವು. ಬಟ್ ನಾನು ಅವಾಗ ಎನಲೈಸ್ ಮಾಡಿದಾಗ ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಓಕೆ ನಾವು ಈಗ ಕನ್ವರ್ಟ್ ಆಗಬೇಕು ಅಂದರೆ ಇದು ಈಗ ಸೊಲ್ಯೂಷನೇ ಇಲ್ವಾ ಇದಕ್ಕೆ ನಾವು ನಾರ್ಮಲ್ ಜೀವನ ಮಾಡೋಕ್ಕೆ ಅಂತ ಯೋಚನೆ ಮಾಡಿದಾಗ ನನಗೆ ಸಹಾಯ ಮಾಡಿದ್ದು ಯೋಗ. ನಾನು ಎವ್ರಿ ಡೇ ಅಟ್ಲೀಸ್ಟ್ 1 ಅವರ್ ನನಗೋಸ್ಕರ 1 ಅವರ್ನ ಬಿಡುಕೊಟ್ಟು ಯೋಗ ಮಾಡ್ತೀನಿ, 1/2 ಗಂಟೆ ಮೆಡಿಟೇಷನ್ ಮಾಡ್ತೀನಿ ನಾನು. ಸೊ ಮೇ ಬಿ ಆ ಯೋಗ ಮೆಡಿಟೇಷನಿಂದನೇ ನನ್ನ ಒಂದು ಹಾರ್ಮೋನಲ್ ಟ್ರೀಟ್ಮೆಂಟ್ ಆಯಿತು, ಸರ್ಜರಿ ಆಯಿತು, ಎಲ್ಲನೂ ಫೇಸ್ ಮಾಡಿ ಒಂದು ವಿಷನ್ ಬರುತ್ತೆ ನಾವು ಯೋಗ ಮಾಡಿದಾಗ. ಸೊ ನಾವೇನು ಅನ್ನೋದು ಒಂದು ಅರ್ಥ ಮಾಡಿಸುತ್ತೆ. ಸೊ ಹಾಗೆ ನಾನು ಫೇಸ್ ಮಾಡಿಕೊಂಡು ಬಂದಿದ್ದು.
ಸೊ ಯೂಶ್ವಲಿ ನನ್ನದು ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆದಾಗ ತುಂಬ ಜನ ರೇಗಿಸ್ತಿದ್ರು, ನಂದು ಹೋಟೆಲ್ ವರ್ಕರ್ಸು ಅಷ್ಟೇ ಬಿಟ್ಬಿಟ್ರು ವರ್ಕ್ ಕೆಲಸನ ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳ್ತಾಯಿದ್ರು ಇಲ್ಲ ನಾವೇನಾದರೂ ಅಲ್ಲಿ ವರ್ಕ್ ಮಾಡಿದ್ರೆ ನಮ್ಮನ್ನು ಅದೇ ರೀತಿ ಅಂದ್ಕೊಂಡ್ಬಿಡ್ತಾರೆ, ಅದೇ ಕ್ಯಾಟಗರಿಗೆ ಸೇರಿಸ್ಬಿಡ್ತಾರೆ. ಸೊ ಹಂಗಾಗಿ ನಾವು ಕೆಲಸ ಬಿಟ್ವಿ ಅಂತ ಇನ್ನೊಬ್ಬರಿಂದ ಕೇಳ್ಪಟ್ಟೆ ನಾನು. ಆವಾಗ ಅನ್ನಿಸ್ತಿತ್ತು ಅಯ್ಯೋ ತಪ್ಪೇನಾದರೂ ಮಾಡಿಬಿಟ್ನ ನಾನು, ಏನಾಗ್ತಿದೆ, ಯಾಕಂದರೆ ನನ್ನ ಥರ ನಾನು ಬದುಕೋಕ್ಕೂ ಇಲ್ಲಿ ಆಗ್ತಿಲ್ವಲ್ಲ, ಯಾಕಂದರೆ ಮೇನು ಬಿಸ್ನೆಸ್ಸು ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ವಿ. ಸೊ ಹೇಗೆ ಜೀವನ ಮಾಡೋದು ಮುಂದೆ ಅಂತ, ಯಾಕಂದ್ರೆ ವರ್ಕರ್ಸ್ ಎಲ್ಲ ಬಿಟ್ಬಿಡ್ತಿದ್ರು. ಸೊ ನಾವೇನಾರ ಕೇಳೋಕೆ ಹೋದಾಗ ಅಷ್ಟು ರೆಸ್ಪಾನ್ಸ್ ಸಿಗ್ತಿರ್ಲಿಲ್ಲ, ಅಷ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ಆ ಬಿಗ್ನಿಂಗ್ ಸ್ಟೇಜ್ ಹಂಗಿತ್ತು, ನಾನು ಇಷ್ಟು ಸುಂದರವಾಗೂ ಇರಲಿಲ್ಲ ಆ ಟೈಮಲ್ಲಿ. ಆ ಟ್ರಾನ್ಸ್ಫಾರ್ಮೇಷನ್ ಲೆವೆಲಲ್ಲಿ ಒಂದು ಸತಿ ನಾನು ಮಾರ್ಕೆಟಲ್ಲಿ ಹೋಗಬೇಕಾದ್ರೆ ಒಬ್ರು ಅಂಕಲ್ ಕೇಳಿದರು, ಇನ್ನೊಬ್ರಿಗೆ ಹೇಳ್ತಾಯಿದ್ರು, ಏ ಹುಡುಗನ ಹುಡುಗಿನ ನೋಡೋ ಚೆಕ್ ಮಾಡೋ ಅಂತಂತಂತಂದರು. ಆವಾಗ ನಾನು ಅವ್ರಿಗೆ ಅಂದೆ, ನಾನೇನು ಅಂತ ನಿಮ್ಗೆ ಗೊತ್ತು ತಾನೇ. ಸೊ ಯಾವುದೋ ಒಂದು ರೀತಿಯಿಂದ ನಾನು ಮಂಗಳಮುಖಿ ಅಂತ ಗೊತ್ತಾಗ್ತ ತಾನೆ ನಿಮಗೆ, ಅದನ್ನು ಪಾಯಿಂಟ್ ಔಟ್ ಮಾಡಿ ಯಾಕೆ ಹೇಳಬೇಕು ನೀವು? ಸೊ ಯಾಕೆ ಮನಸ್ಸು ನುಸ್ಬೇಕಂತ ಇದೇನಾ ನಿಮ್ಮ ಮನಸ್ಸಲ್ಲಿ? ಆವಾಗ ನಿಮ್ಮನೇಲಿ ಒಬ್ಬರು ಈ ಥರ ಹುಟ್ಟಿದರೆ ಯಾವ ರೀತಿ ಇರುತ್ತೆ ನಿಮಗೆ? ಸೊ ಅದೇ ರೀತಿ ಸಪೋರ್ಟ್ ಮಾಡಬೇಕು ನೀವು. ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಥರ ಜನ ನಾವು ಎಲ್ಲಿ ಹೋಗ್ಬೇಕು ಹೇಳಿ ಅಂತ ಹೇಳಿದೆ. ಸೊ ಈ ಥರ ಸುಮಾರು ಆಗ್ತಿತ್ತು. ಇವನ್ ನನ್ನ ಹೋಟ್ಲಲ್ಲೂ ಅಷ್ಟೇ, ಓ ಇವನಾ ಅಂದರೆ ಲೈಕ್ ಬಂದ ತಕ್ಷಣ ನಾನು ಇವನಾ ಇವಳ ಓನರು, ಓ ಕನ್ಫ್ಯೂಷನ್ನು, ಆ ಥರ ಎಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ಸೊ ತುಂಬ ಇದೆ ಹೇಳಬೇಕು ಅಂದರೆ, ಬಟ್ ಅದನ್ನೇ ನಾನು ಮೈಲ್ ಸ್ಟೋನ್ ಮಾಡಿಕೊಂಡು ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ಮಾಡಿ ಮುಂದೆ ಬಂದಿದ್ದು. ಯಾವತ್ತೂ ನಾ ಯಾವಾಗಲೇ ಹೇಳ್ದಂಗೆ ಪ್ರಾಬ್ಲಮ್ಸ್ನ ಯಾವತ್ತೂ ವೆಲ್ಕಮ್ ಮಾಡೋ ಅಂಥ ವ್ಯಕ್ತಿತ್ವ ನಂದು. ಈಚ್ ಆ್ಯಂಡ್ ಎವ್ರಿ ಡೇ ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ವ್ಯಕ್ತಿವರೆಗೂ ನಾನು ಕಲಿತಾನೇ ಇರ್ತೀನಿ. ಸೊ ನಂಗೆ ಅದು ಇಷ್ಟ. ಒಂದ್ಸತಿ ಪ್ಯಾಂಟ್ ಶರ್ಟ್ ಬಿಟ್ಟು ಫೀಮೇಲ್ ಡ್ರೆಸ್ಗಳನ್ನು ಹಾಕುವಾಗ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ, ಹೆಂಗೆ ಆಗ್ತಾ ಇತ್ತು ಅಂತ? ಆ ಟೈಮಲ್ಲಿ ಇನ್ನೂ ನಮ್ಮ ಮನೇಲಿ ಇನ್ನೂ ಹೇಳಿರಲಿಲ್ಲ ನಾನು. ಆ ಟೈಮಲ್ಲಿ ನಮ್ಮ ಕಮ್ಯುನಿಟಿ ಜನ, ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪು ಇದಾಗಿತ್ತು, ಯಾಕಂದ್ರೆ ನೀವು ನಾನು ಅವನಲ್ಲ ಅವಳು ನೋಡಿದ್ರಲ್ಲ. ಸೊ ಅದೇ ರೀತಿ ನಮ್ಮದು ಒಂದು ಟೀಮ್ ಅಂತ ಇರುತ್ತೆ, ಅಂದರೆ ನಮ್ಮ ವ್ಯಕ್ತಪಡಿಸೋಕ್ಕೆ ನಮ್ಮ ಭಾವನೆನ ಹೇಳೋಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ನಮ್ಮ ಭಾವನೆನ ಬೈ ಹೇಳ್ತಿದ್ವಿ, ಡ್ರೆಸ್ ಹಾಕ್ಕೋತಿದ್ವಿ, ಮೇಕಪ್ ಮಾಡ್ಕೋತಿದ್ವಿ. ಸೊ ಅದಾಗಿ ಮತ್ತೆ ಅದು ಬಿಚ್ಚಿ ಮನೆಗೆ ಬಂದು ಮತ್ತೆ ನಾರ್ಮಲ್ ಜೀವನ ನಡೆಸ್ತಿದ್ವಿ. ಆ ಥರ ಸಿಚುವೇಶನ್ ಆ ಟೈಮಲ್ಲಿ. ಈಗ ಪ್ರೆಸೆಂಟು ನೀತು ಆಗಿ ನೀವು ಕೂತಾಗ ನಿಮಗೆ ಮಂಜುನಾಥ್ ಅವರು ಬೆಸ್ಟ್ ಅಂತ ಅನಿಸ್ತಾರಾ, ನೀತು ಅವರು ಬೆಸ್ಟ್ ಅಂತ ಅನಿಸ್ತಾರಾ? ನಿಜ ಹೇಳಬೇಕು ಅಂದರೆ 25 ವರ್ಷ ನಾನಲ್ದಿರೋ ಜೀವನ ಅದು. ನಾನು ಬದುಕಿದ್ದೇ ನಮ್ಮ ಫ್ಯಾಮಿಲಿಗೋಸ್ಕರ. ಫಸ್ಟು ನಮ್ಮ ಫ್ಯಾಮಿಲಿ ಸೆಟ್ ಮಾಡಬೇಕು, ಫಸ್ಟು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿನ ಫಿನಿಶ್ ಮಾಡಿ ಆಮೇಲೆ ನನ್ನ ನೆಕ್ಸ್ಟ್ ಪುಟಕ್ಕೆ ಹೋಗಬೇಕು ಅಂತ ಇತ್ತು. ನಾನು ಯಾವಾಗ ನೀತು ಆಗಿ ಕನ್ವರ್ಟ್ ಆದೆ ಆ ಕ್ಷಣ ನಾನು ಹುಟ್ಟಿದ್ದೀನೇನೋ ಅಂತ ಅನಿಸ್ತು. ಆ ಕ್ಷಣ ಯಾವತ್ತೂ ಮರೆಯಲ್ಲ ನಾನು. ಸೊ ಮಂಜುನಾಥ್ಗಿಂತ ನೀತು ತುಂಬ ಸ್ಯಾಟಿಸ್ಫೈಡ್ ಲೈಫ್ ಅಂತಲೇ ಹೇಳ್ಬೋದು.